केजरीवाल ಅವರು ಬರ್ತಿದ್ದಾರೆ ಅಂತ ಬೊಮ್ಮಾಯಿ ಸರ್ಕಾರ ತಕ್ಷಣ ನಾವು ಎಸ್ಸಿ ಎಸ್ಟಿ ಅವರಿಗೆ 75 ಯೂನಿಟ್ ಕರೆಂಟ್ ಉಚಿತವಾಗಿ ಕೊಡ್ತೀವಿ ಅಂತ ಒಪ್ಪಿಕೊಂಡಿದ್ದಾರೆ ಇಷ್ಟು ವರ್ಷ ನೀವು ಗೇಲಿ ಮಾಡ್ತಿದ್ರಿ ಎಲ್ಲ ಫ್ರೀ ಫ್ರೀ ಕೊಡ್ತಿದ್ದೀರಲ್ಲ ಅಂತ ಮತ್ತೆ ಯಾಕೆ ನೀವು ನಮ್ಮನ್ನ ಕಾಪಿ ಮಾಡ್ತಿದ್ದೀರಾ 75 ಯೂನಿಟ್ ಕೇವಲ ಕೆಲವು ಜನಕ್ಕೆ ಕೊಡಕ ಆಗ ಕಾರಣ 40% ಕಮಿಷನ್ ಆ 40% ಕಮಿಷನ್ ನೀವು ನಿಲ್ಲಿಸಿ ಪ್ರತಿಯೊಬ್ಬರಿಗೆ ಕೇವಲ 200 ಯೂನಿಟ್ ಕರೆಂಟ್ ಫ್ರೀ ಅಲ್ಲ 20000 ಲೀಟರ್ ನೀರು ಫ್ರೀ ಕೊಡಬಹುದು ಉತ್ತಮವಾದ ಗುಣಮಟ್ಟದ ಶಿಕ್ಷಣ ಕೊಡಬಹುದು ಉತ್ತಮವಾದ ಅಂತಾರಾಷ್ಟ್ರೀಯ ಮಟ್ಟದ ಒಂದು ವೈದ್ಯಕೀಯ ಚಿಕಿತ್ಸೆ ಕೊಡಬಹುದು ಕಾಪಿ ಮಾಡಿದ್ರೆ ಅಟ್ ಲೀಸ್ಟ್ ಸರಿಯಾಗಿ ಕಾಪಿ ಮಾಡಿ ಜನರನ್ನ ಮೂರ್ಖ ಮಾಡಲಿಕ್ಕೆ ಒಂದು ಪ್ರಯತ್ನ ಮಾಡಬೇಡಿ ಅರವಿಂದ್ ಕೇಜರಿವಾಲ್ ಅವರು ಬೆಂಗಳೂರು ಬಿಟಿ ನೀಡಿದಾಗ ಅವರು ಹೇಳಿರೋದು ಏನು ಅಂದ್ರೆ ಪ್ರತಿಯೊಂದು ಪಕ್ಷದಲ್ಲಿನೂ ಒಳ್ಳೆ ಜನ ಇದ್ದಾರೆ ನಾವು ಅಂತ ಅವರನ್ನ ನಾವು ಸ್ವಾಗತಿಸ್ತೀವಿ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ನಿಮ್ಮ ಪಕ್ಷಗಳಿಂದ ಒಂದು 0% ಸರ್ಕಾರ ಅಂತೂ ನಡೆಸಕಾಗಲ್ಲ ಅಂತ ಮೂರು ಪಕ್ಷಗಳು ಇವತ್ತು ಒಪ್ಪಿಕೊಂಡಿದ್ದಾರೆ ನಾವು ಕರ್ನಾಟಕದ ಜನತೆ ಹತ್ರ ಕೇಳ್ತಿರೋದು ಒಂದು ಅವಕಾಶ ಕೊಟ್ಟು ನೋಡಿ ನಾನು ಚಾಲೆಂಜ್ ತಗೊಂತೀನಿ ನಾನು ಕರ್ನಾಟಕದಲ್ಲಿ ನಾವು ಒಂದು ಭ್ರಷ್ಟಾಚಾರ ರಹಿತ 0% 1 2 15 20 ಅದು ಚರ್ಚೆ ಇರಬಾರದು 0% ಸರ್ಕಾರನ ನಡೆಸ ತೋರಿಸ್ತೀವಿ ಅಂತ ನಾವು ಕರ್ನಾಟಕದ ಜನತೆ ಹತ್ರ ಒಂದು ಏಪ್ರಿಲ್ 21ನೇ ತಾರೀಕು ಏನು ಅರವಿಂದ್ ಕೇಜರಿವಾಲ್ ಅವರ ಒಂದು ಬೆಂಗಳೂರಿಗೆ ಆಗಮನ ಆಗಿತ್ತು ಒಂದು ಭವ್ಯವಾದಂತ ಒಂದು ಅತಿ ದೊಡ್ಡ ರೈತ ಸಮಾವೇಶದಲ್ಲಿ ನಮ್ಮ ದೇಶದ ಒಂದು ನೆಚ್ಚಿನ ಮುಖ್ಯಮಂತ್ರಿ ಆದಂತ ದೆಹಲಿಯ ಮುಖ್ಯಮಂತ್ರಿ ಆದಂತ ಅರವಿಂದ್ ಕೇಜರಿವಾಲ್ ಅವರು ಏನು ಬೆಂಗಳೂರಿಗೆ ಆಗಮಿಸಿದರು ಆ ಒಂದು ಸಭೆಯನ್ನು ನೋಡಿರುವಂತ ವಿರೋಧ ಪಕ್ಷಗಳು ದಿಗ್ಭ್ರಮೆಯಾಗಿದ್ದಾರೆ ಆ ಒಂದು ವಿಚಾರವಾಗಿ ಅವರು ಹೇಗೆ ವ್ಯಕ್ತಪಡಿಸಬೇಕು ಅನ್ನೋದು ಗೊತ್ತಾಗದೆ ಇಲ್ಲ ಸಲ್ಲದ ಒಂದು ಆರೋಪಗಳನ್ನು आम आदमी बंद ऐन आम आदमी बंद ऐन कर्नाटक अवंत वो उड़ाफे उत्तर इवती दिन ना विरोध पक्ष नोड़ता ना नेर तल्ली इष्टपड़े निम्बाफे निम्बू दुराहकार के जनर साकु उत्तर को कांग्रेस देशाद्यंत मूले गुंपे जे डी एस यावत्तू सह 35% मार्क्सिंत जास्ति मार्क्स तक राज्य सरकार रच्ची विफल आगे इनू कड़मे होगुंत पैस्थितोद्रे आम आदमी पार्टिया बरविकवरी भयद वातावरण ना इवती दिन नोड़ता इंत है आम आदमी पार्टी यावत्तू सह प्रतिक्रिया पैस्थितू सह ಯಾವುದು ಒಂದು ಗೌರವಾನ್ವಿತ ಕುಮಾರಸ್ವಾಮಿ ಅವರು ಗೌರವಾನ್ವಿತ ಸಿದ್ದರಾಮಯ್ಯ ಅವರು ಹೇಳಿರೋದಕ್ಕೋಸ್ಕರ ನಾವು ಒಂದು ಪ್ರತಿಕ್ರಿಯೆಯನ್ನು ಅವರಿಗೆ ಕೊಡಬೇಕು ಆಮ್ ಆದ್ಮಿ ಪಾರ್ಟಿ ಮುಂದಿನ ದಿನಗಳಲ್ಲಿ ಅಲ್ಲ ಇದೇ 2023 ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರವನ್ನು ರಚಿಸಿ ತೋರಿಸುವಂತ ಒಂದು ಕೆಲಸವನ್ನ ಮಾಡುತ್ತೆ ಅಂತ ಹೇಳಲಿಕ್ಕೆ ಇಷ್ಟ ಸಾರಿ ಹೇಳ್ತೀನಿ ಏಪ್ರಿಲ್ 21 ರಂದು ಏನೊಂದು ರೈತ ಮಹಾಸಮಾವೇಶ ಆಯ್ತೋ ನಮ್ಮ ರಾಜ್ಯ ರೈತ ಸಂಘದ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಪಕ್ಷ ಸೇರ್ಪಡೆಯಾಗಿ ರಾಜ್ಯದಲ್ಲಿ ಒಂದು ಪ್ರಾಮಾಣಿಕ ಸರ್ಕಾರನ ತಗೊಂಡ ಬರಬೇಕು ಅಂತ ಏನೋ ಒಂದು ಸಭೆ ಆಯ್ತೋ ಆ ಸಭೆಯನ್ನ ನೋಡಿ ಆ ಸಭೆಯನ ಒಂದು ಎಸ್ಎಸ್ ಅನ್ನು ನೋಡಿ ರಾಜ್ಯದ ಬಿಜೆಪಿ ಆಗಿರಲಿ ಕಾಂಗ್ರೆಸ್ ಆಗಿರಲಿ ಜೆಡಿಎಸ್ ಆಗಿರಲಿ ದಿಗ್ಭ್ರಮೆಗೊಂಡಿದ್ದಾರೆ ವಿಚಲಿತರಾಗಿದ್ದಾರೆ ಅದಕ್ಕೆ ಅವರು ಇವತ್ತು ಒಂದು ಬಾಲಿಷ ಹೇಳಿಕೆಗಳನ್ನ ಒಬ್ಬೊಬ್ಬರು ಒಬ್ಬೊಬ್ಬರು ಬಿಡುಗಡೆ ಮಾಡ್ತಾ ಇದ್ದಾರೆ ಸೋ ಮೊದಲನೆಯದಾಗಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಏನಿದ್ದಾರೆ ಹೇಳ್ತಾ ಇದ್ದರು ಎರಡು ಸಾರಿ ಅಧಿಕಾರದಲ್ಲಿ ಇದ್ದೆ ನಾವೇನು ಮಾಡಕಾಗಿಲ್ಲ ನಮ್ಮ ಕೈಯಲ್ಲಿ ನೀವು ದೆಹಲಿಯಿಂದ ಬಂದು ಇನ್ನೇನು ಮಾಡ್ತೀರಾ ಅಂತ ಹೇಳಿ ಸ್ವಾಮಿ ನೀವು ಎರಡು ಸಾರಿ ಅಧಿಕಾರದಲ್ಲಿ ಇದ್ದರೂ ನಿಮ್ಮ ಭ್ರಷ್ಟಾಚಾರ ಮುಕ್ತ ಅಂತ ನಿಮ್ಮ ಕೈಯಲ್ಲಿ ಮಾಡಕಾಗಲಿಲ್ಲ ಯಾವುದೇ ಸರ್ಕಾರಿ ಶಾಲೆ ಅಭಿವೃದ್ಧಿ ನಿಮಗೆ ಮಾಡಕಾಗಲಿಲ್ಲ ಯಾವುದೇ ಸರ್ಕಾರಿ ಆಸ್ಪತ್ರೆಗಳನ್ನು ಅಭಿವೃದ್ಧಿ ಮಾಡಕಾಗಲಿಲ್ಲ ಸೋ ಇನ್ನೇನು ಮಾಡಕಾಗುತ್ತೆ ನಿಮ್ಮ ಕೈಯಲ್ಲಿ ಕಣ್ಣ ಮುಂದೆನೇ ನಿಮ್ಮ ಶಾಸಕರುಗಳು ಆಪರೇಷನ್ ಕಮಲದಲ್ಲಿ ಒಬ್ಬೊಬ್ಬರೇ ಒಬ್ಬೊಬ್ಬರಾಗಿ ಸೇಲ್ ಆಗ್ತಾ ಇದ್ರೂ ಸುಮ್ಮನೆ ಕೂತ್ಕೊಂಡಿರೋರು ನೀವು ಇವತ್ತು ರಾಜ್ಯದಲ್ಲಿ ನಿಮ್ಮ ಸರ್ಕಾರ ಬರಕ ಆಗಲ್ಲ ಅಂತ ಹೇಳಿ ಕೈ ಕಟ್ಟಿ ಕೂತಿರೋರು ನೀವು ಇವತ್ತು ನೀವೇನು ಇವತ್ತು ಅವರ ಬಗ್ಗೆ ಹೇಳೋದು ಅದೇ ರೀತಿ ನಮ್ಮ ಹಿರಿಯ ನಾಯಕರು
ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ನೀವು 5 ವರ್ಷ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿರೋರು ಇನ್ನೊಬ್ಬ ಮುಖ್ಯಮಂತ್ರಿ ಬಗ್ಗೆ ಇನ್ನೊಂದು ಪಕ್ಷದ ಬಗ್ಗೆ ಈ ತರ ಒಂದು ಬಾಲಿಶ ಹೇಳಿಕೆ ನೀಡ್ತೀರಾ ಅಂದ್ರೆ ನಿಮ್ಮ ವರ್ಚಸ್ಸಿಗೆ ಒಂದು ನಾಚಿಕೆ ಇರಲಿ ಯಾಕಂದ್ರೆ ಇವತ್ತು ದೆಹಲಿಯಲ್ಲಿ ನಾವು ಮಾಡ್ತಿರೋ ಕೆಲಸ ಇಡೀ ದೇಶದಲ್ಲಿ ಇವತ್ತು ಜನ ಹೆಮ್ಮೆ ಮಾಡೋದರ ಹೆಮ್ಮೆ ಪಡೋದರ ಕೆಲಸ ಮಾಡಿದೀವಿ ನೀವೇನ್ ಮಾಡಿದಿರಾ ರಾಜ್ಯದಲ್ಲಿ 5 ವರ್ಷದಲ್ಲಿ ನೀವೇನ್ ಮಾಡಿದಿರಾ 0% ಕಮಿಷನ್ ಮಾಡಕಾಯ್ತಾ ನಿಮಗೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಮಾಡಕಾಯ್ತಾ ನಿಮ್ಮ ಕೈಯಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಕೊಡಕಾಯ್ತಾ ನಿಮಗೆ ಜನರ ಜೀವನದಲ್ಲಿ ಒಂದು ಅಭಿವೃದ್ಧಿ ಆದರೂ ಮಾಡಕಾಯ್ತಾ ನಿಮಗೆ ಸಿದ್ದರಾಮಯ್ಯನವರೇ ಅದೇ ರೀತಿ ಈ ಬೊಮ್ಮಾಯಿಯವರು ಹೇಳ್ತಾರೆ ಇವತ್ತು ನಿಮ್ಮ ಪಕ್ಕದಲ್ಲಿ ಯಾರಿದ್ದಾರೆ ಅಂತ ಹೇಳಿ ಬೊಮ್ಮಾಯಿಯವರೇ ಇವತ್ತು ಅರವಿಂದ್ ಕೇಜ್ರಿವಾಲ್ ಅವರ ಮತ್ತೆ ಆಮ ಆದ್ಮಿ ಪಕ್ಷದ ಜೊತೆಗಿರದು ದೇಶದ ಜನಸಾಮಾನ್ಯರು ಬೇರೆ ಯಾರು ಅಲ್ಲ ನೀವು ಯಾರನ್ನ ಟಾರ್ಗೆಟ್ ಮಾಡೋರು ಹೇಳ್ತಾ ಇದ್ರಿ ಭಾಸ್ಕರ ಅವರ ಬಗ್ಗೆ ನೀವು ಹೇಳ್ತಾ ಇದ್ರಿ ಅಲ್ವಾ ಯಾಕೆ ನಿಮ್ಮ ಸರ್ಕಾರ ಏನು ಮಾಡ್ತಾ ಇದೆ ಏನು ಕೈಗೆ ಬಳೆ ಹಾಕೊಂಡು ಕೂತಿದ್ದೀರಿ ನೀವು ಸರ್ಕಾರದಲ್ಲಿ ಹಂಗೇನ ನಿಮಗೆ ಅವರ ಬಗ್ಗೆ ಅಷ್ಟು ಮಾಹಿತಿ ಇದ್ರೆ ತನಿಖೆ ಮಾಡಿ ತನಿಖೆ ಮಾಡಿ ನೀವು ಅವರನ್ನ ಒಳಗೆ ಹಾಕಿ ಅಲ್ಲ ಯಾರು ಬೇಡ ಅಂತಾರೆ ಅವರನ್ನ ನೀವೇ ಇವತ್ತು ಬಿಟ್ಕೊಟ್ಟಿರೋದು ಇವತ್ತು ನೀವೇ ಇವತ್ತು ಹೇಳ್ತಾ ಇದ್ದೀರಾ ಇವತ್ತು ಏನು ಇವರು ಅಶ್ವತ್ ನಾರಾಯಣ ಏನೇ ಹೇಳಿದ್ರು ಅದು ಸರ್ಕಾರಕ್ಕೆ ನಾಚಿಕೆ ಆಗೋ ಒಂದು ಹೇಳಿಕೆನ ಅವರು ಹೇಳಿದಂಗೆ ನಿಮ್ಮದೇ ಸರ್ಕಾರದಲ್ಲಿದ್ದಾಗ ನೀವು ಅವರಿಗೆ ಏನು ಮಾಡಕಾಗಿಲ್ಲ ಅಂದಾಗ ಇವತ್ತು ಹೊರಗೆ ಬಂದ ಮೇಲೆ ಈ ತರ ಆರೋಪಗಳು ಮಾಡೋದ್ರಿಂದ ನೀವು ದೊಡ್ಡವರು ಆಗಲ್ಲ ಬೊಮ್ಮಾಯಿ ಅವರೇ ನಿಮ್ಮಷ್ಟು ಡಮ್ಮಿ ಸಿಎಂ ನ ಇಡಿ ರಾಜ್ಯದ ಜನತೆ ನೋಡಿಲ್ಲ ಅಂತ ಡಮ್ಮಿ ಸಿಎಂ ನೀವು ಇನ್ನೊಬ್ಬರ ಬಗ್ಗೆ ಮಾತಾಡೋ ಯೋಗ್ಯತೆ ನಿಮಗಿಲ್ಲ ಬೊಮ್ಮಾಯಿ ಅವರೇ